ಮಕ್ಕಳನ್ನ ಬೆತ್ತಲಾಗಿಸೋದು, ಅವರೊಂದಿಗೆ ಲೈಂಗಿಕ ಕ್ರಿಯೆ ನಡೆಸೋದು, ಗರ್ಭವತಿಯಾದ್ರೆ ಗರ್ಭ ತೆಗೆಸೋದು, ಹೀಗೆ ಸ್ವಾಮೀಜಿಯ ವಿರುದ್ಧ ಅನೇಕಾನೇಕ ದೂರುಗಳು ಕೇಳಿ ಬರ್ತಾ ಇವೆ. ಕಾವಿ ಬಟ್ಟೆಯನ್ನ ತೊಟ್ಟುಕೊಂಡೇ ಮಾಡಬಾರದನ್ನೆಲ್ಲ ಮಾಡಿ ಇದೀಗ ಪೊಲೀಸರ ಅತಿಥಿಯಾಗಿರುವ ಸ್ವಾಮೀಜಿ ಕೆಡ್ಡಾಗೆ ಬಿದ್ದದ್ದೇ ಒಂದು ರೋಚಕ ಕತೆ. ಅಂದಹಾಗೆ ಈ ಕಾಮಿ ಸ್ವಾಮೀಜಿ ಸಿಕ್ಕಿ ಹಾಕಿಕೊಂಡಿದ್ದು ಹೇಗೆ, ಈ ರಶ್ಮಿ ಯಾರು ಅನ್ನೋದನ್ನ ಇಲ್ಲಿ ಎಳೆ ಎಳೆಯಾಗಿ ತೆರೆದಿಡ್ತೀವಿ ನೋಡಿ. ಒಂದು ಹಂತದಲ್ಲಿ ಎಲ್ಲವೂ ಸರಿಯಿತ್ತು, ಇಬ್ಬರು ಪರಸ್ಪರ ಹೊಂದಾಣಿಕೆಯಲ್ಲಿ ಇದ್ರು. ಆದ್ರೆ ಮಠದ ಆದಾಯ ಹೆಚ್ಚುತ್ತಾ ಇದ್ದಂತೆ ಇಬ್ಬರ ನಡುವೆ ಜಗಳ ಶುರುವಾಯಿತು. ನಡುವೆ ಸ್ವಾಮೀಜಿ ಮಠದ ಹಾಸ್ಟೆಲ್ಗೆ ರಶ್ಮಿ ಎಂಬಾಕೆಯನ್ನ ಕೂಡ ವಾರ್ಡನ್ ಆಗಿ ನೇಮಿಸಿದ್ರು. ಆಕೆಯನ್ನ ಶಿವಕುಮಾರ್ ತುಂಬಾ ನಂಬಿದ್ರು ಕೂಡ. ಆಕೆ ಮಠದ ವಿದ್ಯಾರ್ಥಿನಿಯರನ್ನ ಸ್ವಾಮೀಜಿ ಕೊಠಡಿಗೆ ಸರತಿಯಂತೆ ಕಳಿಸ್ತಾ ಇದ್ಲಂತೆ. ಈ ವೇಳೆ ಆಕೆ ಅದನ್ನ ವಿಡಿಯೋ ಕೂಡ ಮಾಡಿ ಸ್ವಾಮೀಜಿಗೆ ಗೊತ್ತಾಗದಂತೆ ಬಚ್ಚಿಟ್ಟಿದ್ಲಂತೆ. ಈ ವಿಡಿಯೋವನ್ನ 50 ಲಕ್ಷ ರೂಪಾಯಿಗೆ ಬಸವರಾಜನ್ಗೆ ಈಕೆ ಮಾರಾಟ ಮಾಡಿದ್ದಾಳೆ ಅನ್ನುವ ಸ್ಫೋಟಕ ವಿಚಾರ ಇದೀಗ ಹೊರಬಿದ್ದಿದೆ. ಮಾತ್ರವಲ್ಲದೆ ಕೆಲವು ವಿಡಿಯೋಗಳನ್ನ ಕೆಲವರಿಗೆ ಹಣಕ್ಕೆ ನೀಡಿದ್ದಾಳೆ. ಸಿಕ್ಕ ಸಿಕ್ಕವರು ಈ ವಿಡಿಯೋವನ್ನ ಹಿಡಿದು ಸ್ವಾಮೀಜಿಯನ್ನ ಹೆದರಿಸಿ ಹಣ ಪಿಕ್ಕಿಸ್ತಾ ಇದ್ರಂತೆ. ಲೈಂಗಿಕ ಕಿರುಕುಳದ ಬಗ್ಗೆ ಒಡನಾಡಿ ಸಂಸ್ಥೆ ಎದುರು ಮಕ್ಕಳೇ ಹೇಳಿದ್ದರಿಂದ ಬಸವರಾಜನ್ ಕೂಡ ಸ್ವಾಮೀಜಿಯಿಂದ ಹಣ ಪಿಕ್ಕಿಸುವ ಪ್ಲಾನ್ ನಡೆಯಲಿಲ್ಲ. ಒಟ್ಟಿನಲ್ಲಿ ಸ್ವಾಮೀಜಿಯ ಈ ಕರ್ಮ ಕಾಂಡ ಈಗ ಇಡೀ ಮಾಧ್ಯಮಗಳಲ್ಲಿ ದಿನನಿತ್ಯ ಬರ್ತಾ ಇದೆ. ಇಂತಹ ಸ್ವಾಮೀಜಿಗೆ ಕಠಿಣ ಶಿಕ್ಷೆ ಕೊಡಿಸಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಸಿಗುವಂತೆ ಆಗಬೇಕು ಅಂತ ಜನ ಒತ್ತಾಯಿಸ್ತಾ ಇದ್ದಾರೆ.